ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಇಡೀ ದೇಶಾದ್ಯಂತ ಸರ್ವೆಗಳು ಐನೂರು ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ಯಾರಿಗೆ ಎಷ್ಟು ಅಂತ ಹರಿದು ಹಂಚುತ್ತಾವ್ರೆ ಆದರೆ ಬಹುತೇಕ ಸರ್ವೆಗಳಲ್ಲಿ ಬರ್ತಿರುವಂಥ ಫಲಿತಾಂಶ ಒಂದೇ ಎನ್ ಡಿ ಎ ಮಿತ್ರಕೂಟ ಅಧಿಕಾರಕ್ಕೆ ಮತ್ತೆ ಬರುತ್ತೆ ಮೋದಿ ಪ್ರಧಾನಿಯಾಗಿ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡ್ತಾರೆ ಅಂತ ಹಂಗನ್ಬಿಟ್ಟು ಐ ಎನ್ ಡಿ ಐ ಎ ಕತೆ ಮುಗಿತು ಅಂತಲ್ಲ ಐ ಎನ್ ಡಿ ಐ ಎಗೆ ಕೂಡ ತನ್ನದೇ ಆದ ವರ್ಚಸ್ಸಿದೆ ಕ್ಷೇತ್ರಗಳ ಹೆಚ್ಚಾಗುತ್ತೆ ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸಿದ್ರೆ ಯು ಪಿ ಎ ಇದ್ದಿದ್ದು ಏನು ಐ ಎನ್ ಡಿ ಐ ಎ ಆಗಿದೆ ಅವರಿಗೆ ಒಂದಷ್ಟು ಕ್ಷೇತ್ರಗಳು ಹೆಚ್ಚಾಗುತ್ತೆ ಎನ್ ಡಿ ಎ ಮೈತ್ರಿಕೂಟ ಅಂದರೆ ಬಿ ಜೆ ಒಂದಷ್ಟು ಕಡಿಮೆ ಆಗುತ್ತೆ ಅಂತ ಇತ್ತೀಚೆಗಷ್ಟೇ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ವಿಚಾರದಲ್ಲಿ ಟೈಮ್ಸ್ ನಾವು ಮೊನ್ನ ಮೊನ್ನೆ ತಾನೇ ಒಂದು ಸಮೀಕ್ಷೆಯನ್ನು ನಡೆಸಿತ್ತು ಅದರಲ್ಲಿ ನಾಲ್ಕು ಪ್ಲಸ್ಸು ನಾಲ್ಕು ಮೈನಸ್ ಮಾಡಿತ್ತು ಅಂದರೆ ಬಿ ಜೆ ಪಿಗೆ ನಾಲ್ಕು ಮೈನಸ್ಸು ಇಪ್ಪತ್ತೊಂದು ಕಾಂಗ್ರೆಸ್ಸಿಗೆ ನಾಲ್ಕು ಪ್ಲಸ್ಸು ಐದು ಸೀಟು ಇಪ್ಪತ್ತೊಂದು ಐದು ಇಪ್ಪತ್ತೇಳು ಜೆ ಡಿ ಎಸ್ಗೆ ಎರಡು ಸ್ಥಾನ ಅಂತ ಇದೀಗ ಬಂದಿರುವಂಥ ಮತ್ತೊಂದು ಸರ್ವೆ ಇಂಡಿಯಾ ಟುಡೇ ಮಾಡಿದೆ ಮೂಡ್ ಆಫ್ ದಿ ನೇಷನ್ ಏನು ಸದ್ಯದ ಟ್ರೆಂಡ್ ಸದ್ಯ ಸಾರ್ವತ್ರಿಕ ಚುನಾವಣೆ ನಡೆದರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಹಣೆ ಬರ ಏನು ಅಂದರೆ ಬಿ ಜೆ ಪಿಗೊಂದು ಪ್ಲಸ್ ಕೊಟ್ಟವ್ರೆ ಟೈಮ್ಸ್ ನೋವ್ಗಿಂತ ಅಂದರೆ ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಹೋಲಿಸಿದ್ರೆ ಮೂರು ಸ್ಥಾನಗಳನ್ನು ಮೈನಸ್ ಮಾಡಿಕೊಳ್ಳುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಇಪ್ಪತ್ತೈದು ಗೆದ್ದಿತ್ತು ಈ ಸಲ ಇಪ್ಪತ್ತೆರಡು ಗೆಲ್ಲುತ್ತೆ ಜೆ ಡಿ ಎಸ್ ಒಂದು ಗೆದ್ದಿತ್ತು ಜೆ ಡಿ ಎಸ್ ಎರಡು ಗೆಲ್ಲುತ್ತೆ ಕಾಂಗ್ರೆಸ್ ಒಂದು ಗೆದ್ದಿತ್ತು ಕಾಂಗ್ರೆಸ್ ನಾಲ್ಕು ಗೆಲ್ಲುತ್ತೆ ಇದು ಸರ್ವೆಗಳಿಂದ ಬರ್ತಿರುವಂಥ ಲೆಕ್ಕಾಚಾರ ಆದರೆ ಎಲ್ಲೋ ಕೂತ್ಕೊಂಡು ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಕರ್ನಾಟಕದ ಗ್ಯಾರಂಟಿಗಳನ್ನ ಸರಿಯಾಗಿ ಅಳೆದು ತೂಗದೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವರ್ಚಸ್ಸನ್ನು ಲೆಕ್ಕಾಚಾರ ಮಾಡದೆ ಮಲ್ಲಿಕಾರ್ಜುನ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರು ಕನ್ನಡಿಗರಾಗಿದ್ದಾರೆ ಅವರ ವರ್ಚಸ್ಸನ್ನು ಲೆಕ್ಕಾಚಾರ ಮಾಡಿದೆ ಕಾಂಗ್ರೆಸ್ ಅನ್ನ ಕೇವಲ ಒಂದು ಅಂಕಿಯಲ್ಲೇ ಉಳಿಸಿದ್ದೆ ಆಲ್ಮೋಸ್ಟ್ ಎಲ್ಲ ಸರ್ವೆಗಳು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಹಿಂಗೆ ಸರ್ವೆಗಳನ್ನ ಮಾಡಲಾಗಿತ್ತು ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಜಪಯಾದರೂ ಅಧಿಕಾರಕ್ಕೆ ಬರಲ್ಲ ಅಂದರೆ ಯಾರಿಗೂ ಬರಲ್ಲ ಸಮ್ಮಿಶ್ರ ಸರ್ಕಾರ ಬರುತ್ತೆ ಅನ್ನೋ ಲೆಕ್ಕಾಚಾರಗಳು ನಡೆದಿತ್ತು ಆದರೆ ಡಿ ಕೆ ಶಿವಕುಮಾರ್ ಅವರ ಊಹೆ ಸುಳ್ಳು ನೂರ ಮೂವತ್ತೈದು ನೂರ ಏನು ಮ್ಯಾಜಿಕ್ ನಂಬರ್ ಬೇಕಿತ್ತು ಅದನ್ನ ದಾಟಿ ತುಂಬ ಮುಂದೆ ಕೂತ್ಕೊಂಡ್ಬಿಟ್ರು ಈಗ ಕೂಡ ಯಾವ ಸರ್ವೆಗಳು ಕೂಡ ಕರ್ನಾಟಕದಲ್ಲಿ ನಾನು ಖಂಡಿತವಲ್ಲ ದೇಶದ ವಿಚಾರ ಹೇಳ್ತಾ ಇಲ್ಲ ಎನ್ ಡಿ ಎ ವಿಚಾರ ಮಾತಾಡ್ತಾ ಇಲ್ಲ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರ ಮಾತಾಡ್ತಾ ಇಲ್ಲ ಪ್ರಧಾನಿ ಮೋದಿ ಸವಾಲು ಹಾಕಿದ್ದಾರೆ ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಅಟ್ಲೀಸ್ಟ್ ನಲವತ್ತು ಸೀಟಾರು ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಆದರೆ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಇಪ್ಪತ್ತು ಕ್ಷೇತ್ರನ ಇಲ್ಲೇ ಗೆಲ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರೇ ಆದರೆ ಸರ್ವೆಗಳು ನೋಡ್ರೆ ನಾಲ್ಕು ಐದು ಆರು ಮೂರು ಹಿಂಗೆ ಕೊಡ್ತಾವ್ರೆ ಸದ್ಯ ಮೂಡ್ ಆಫ್ ದಿ ನೇಷನ್ ಅಂದರೆ ಟೈಮ್ಸ್ನೋ ಕೊಟ್ಟಿರುವಂತಹ ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಇಪ್ಪತ್ತೆರಡು ಸ್ಥಾನ ಜೆ ಡಿ ಎಸ್ಗೆ ಎರಡು ಸ್ಥಾನ ಹಾಗೆಯೇ ಕಾಂಗ್ರೆಸ್ಗೆ ನಾಲ್ಕು ಸ್ಥಾನಗಳು ವೀಕ್ಷಕರ ನಿಮ್ಮ ಪ್ರಕಾರ ನಿಮ್ಮ ಮನದಾಳದ ಸರ್ವೆ ಏನು ಅಥವಾ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಜನ ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಮ ನಿಮ್ಮ ಕ್ಷೇತ್ರ ಯಾವ ಪಕ್ಷಕ್ಕೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಲ್ಲಿಗೆ ಸರ್ವೆ ಗೊತ್ತಾಗ್ಬಿಡುತ್ತೆ ಏನು ಅನ್ನೋದು ನಮ್ಮ ಸರ್ವೆ ನಾವು ಮಾಡಬೇಕು ಡೆಲ್ಲಿಲ್ಲ ಬಾಂಬೆಲ್ಲ ಕೂತ್ಕೊಂಡು ಯಾರೋ ಮಾಡೋದಲ್ಲ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು